ಜವಾಹರ್ಲಾಲ್ ನಾನು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆಯಾಗಿದೆ. ಅಧಿಕಾರಕ್ಕೆ ಬಂದರೆ ನಮ್ಮ ಪಕ್ಷದ ಮುಖಂಡರು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಈಗಾಗಲೇ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣಾ ಪ್ರಣಾಳಿಕೆ ನಡೀತಾ ಇದೆ. ಅದನ್ನು ಬಿಟ್ಟು ಕುಮಾರಸ್ವಾಮಿ ಅವರು ಈಗಾಗಲೇ ಸುಮಾರು 15-20 ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಓಯರದವರಿಗೆ 5,000 ಪೆನ್ಷನ್ನು ವೇತನವನ್ನು ಕೊಡ್ತಕ್ಕಂಥದ್ದು, ಗರ್ಭಿಣಿ ಮಹಿಳೆಯರಿಗೆ 6 ತಿಂಗಳ ಭತ್ಯವನ್ನು 6,000 ರೂಪಾಯಿ ಭತ್ಯಗಳನ್ನ ಕೊಡ್ತಕ್ಕಂಥದ್ದು, ಮತ್ತು ಅಂಗವಿಕಲರಿಗೆ ಏನಿಗೆ 1,000 ರೂಪಾಯಿ ಇದೆ ಪೆನ್ಷನ್ನು, ಅವರಿಗೆ 2,500 ರೂಪಾಯಿ ಕೊಡ್ತಕ್ಕಂಥದ್ದು, ಹಾಗೆ ಮತ್ತು ಹಿರಿಯರಿಗೆ ಏನು 400 ರೂಪಾಯಿ ಇರ್ತಕ್ಕಂಥ ವೇತನವನ್ನು 2,000 ರೂಪಾಯಿಗೆ 2,500 ರೂಪಾಯಿ ಕೊಡ್ತಕ್ಕಂಥದ್ದು, ರೈತರ ಸಾಲವನ್ನು ಸರ್ಕಾರ ಒಂದು 24 ಗಂಟೆಗಳಿಗೆ ಮನ್ನಾ ಮಾಡ್ತಕ್ಕಂಥದ್ದು, ಹಾಗೆ ಕೂಲಿ ಕಾರ್ಮಿಕರು ಮನೆಗಳ ಮೇಲೆ ಏನಾದರೂ ಸಾಲ ಕಡ್ ಮಾಡಿದರೆ ಮೀನುಗಾರರು ಬೇಕಾದ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದು, ಇನ್ನೂ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಆ ಕಾರ್ಯಕ್ರಮದ ಆಧಾರದ ಮೇಲೆ ಕುಮಾರಸ್ವಾಮಿಯವರ ಒಂದು ಜನಪ್ರಿಯತೆ ಮೇಲೆ ನಾವು ಮತದಾರರಿಗೆ ಕುಮಾರಸ್ವಾಮಿಯವರ ಅಧಿಕಾರಕ್ಕೆ ಬಂದರೆ ಯಶವಂತಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಜಟಿಲವಾದ ಸಮಸ್ಯೆಗಳಂದರೆ ತ್ಯಾಜ್ಯ ಘಟಕಗಳಿದ್ದಾವೆ 5, ಅವನ್ನು ತಿರುಗಿಸ್ತಕ್ಕಂಥದ್ದು, ಕುಡಿಯುವ ನೀರಿನ ಸಮಸ್ಯೆ ಇದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳತಕ್ಕಂಥದ್ದು, ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಇನ್ನೂ ನಾವು ಪಟ್ಟಿ ಮಾಡ್ತಾ ಇದ್ದೀವಿ. ನಮ್ಮದೇ ಆದಂತಹ ಹೊಸ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪ್ರಣಾಳಿಕೆಯನ್ನು ಈಗ ಶೀಘ್ರದಲ್ಲೇ ನಾನು ನಾಮಿನೇಷನ್ ಆಗಿದ ತಕ್ಷಣ ಬಿಡುಗಡೆ ಮಾಡ್ತೀನಿ. ತಾವು ಬಂದು ತಗೊಂಡು ಪಡ್ಕೊಂಡು ತಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಚಾರ ಮಾಡಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.